ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಹೋದ ವೀಡಿಯೋದಲ್ಲಿ ಬ್ಯಾಕ್ ಸಿಂಪಲ್ ಡಿಸೈನನ್ನು ತೋರಿಸಿದ್ದೆ. ಇದು ನೋಡಿರ್ಬೋದೇನೋ ನೀವು. ನಾನು ಇದಕ್ಕೆ ಬೆಲ್ಲನ್ನು ಹಾಕಿದ್ದೀನಿ. ಬೆಲ್ ನೋಡಿ, ಈ ಥರ ಬೆಲ್ ಮಾಡಿ ಬೆಲ್ ಹಾಕಿ ಪಿಂಕ್ ಕಲರ್ ಬಂದಿದ್ದರಿಂದ ಇದು ಬಾರ್ಡರು ಪಿಂಕ್ ಹಾಕಿದ್ದೀನಿ. ಇದಕ್ಕೆ ಓಕೆ ಸಿಂಪಲ್ ಅನಿಸುತ್ತೆ ಅಂದ್ಬಿಟ್ಟು ನಾನು ಲೇಸನ್ನು ಅಟ್ಯಾಚ್ ಮಾಡಿದೆ. ನೋಡಿ, ಈ ಥರ ಲೇಸ್ ಕೊಟ್ಕೊಳ್ಳಿ. ನೀವು ಬೇಕು ಅಂದರೆ ಲೇಸ್ ಚಿಕ್ಕದು, ಆದಷ್ಟು ಚಿಕ್ಕದು ಲೇಸನ್ನು ಕೊಟ್ಕೊಳ್ಳಿ. ಇಲ್ಲಿ ನಾನು ಯಾವುದೇ ಲೇಸನ್ನು ಕೊಡಲಿಲ್ಲ, ಇಲ್ಲಿ ಮಾತ್ರ ಕೊಟ್ಟಿದ್ದೀನಿ ಈ ಸೈಡು. ಇವಾಗ ನೋಡ್ತಾ ಇರ್ಬೋದು ನೀಟಾಗಿ ಏನು ನಾವು ಶೇಪ್ ತೆಗೆದಿದ್ವೋ ಆ ಶೇಪ್ ಅನ್ನೋದು ನೀಟಾಗಿ ನಾವು ದಾರವನ್ನು ಹಾಕಿದಾಗ, ನೀವು ಯಾವುದೇ ಶೇಪ್ ಮಾಡಿದ್ರು ನೀಟ್ ಫಿನಿಷಿಂಗ್ ಅನ್ನೋದು ಏನು ಡೋರಿ ಹಾಕಿದಾಗ ನೀಟ್ ಫಿನಿಷಿಂಗ್ ಬರುತ್ತೆ. ಈಗ ನಾನು ಈಗ ತೋರಿಸ್ತಾ ಇರೋದು ಉದ್ದ ತೋಳು ಇಕ್ಕಿದಾಗ ಸಾಮಾನ್ಯ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗಿಬಿಟ್ಟು ಇದಾಗ್ಬಿಡುತ್ತೆ, ಏನು ರಿಂಕಲ್ಸ್ ಬರೋದಾಗಿರ್ಬೋದು ಅಥವಾ ಸುಕ್ಲು ಸುಕ್ಲು ಥರ ಬರೋದಾಗಿರ್ಬೋದು, ಇವೆಲ್ಲ ಪ್ರಾಬ್ಲಮ್ಗಳು ಆಗ್ತವೆ. ಅದಕ್ಕೆ ನಾನು ಇವತ್ತು ನಿಮಗೆ ಯಾವ ಥರ ತೋಳನ್ನು ಪರ್ಫೆಕ್ಟಾಗಿ ಕೂರಿಸೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಕಟ್ಟಿಂಗ್ ಅವತ್ತೇ ತೋರಿಸಿದ್ದೆ, ನಾನು ಓದು ಒಂದು ಎರಡನೇ ವಿಡಿಯೋ ಮುಂಚೆನೇ ತೋರಿಸಿದ್ದೆ. ನಾನು ಇದನ್ನು ಅಟ್ಯಾಚ್ ಮಾಡೋದು ಇವತ್ತು ತೋರಿಸ್ತಾ ಇದ್ದೀನಿ. ಕೆಲವರಿಗೆ ತೋಳು ಅಷ್ಟು ಪರ್ಫೆಕ್ಟಾಗಿ ಮೇಯ್ನ್ ಇರೋದೇ ಆರ್ಮೋಲು ತೋಳು ಮತ್ತು ನೆಕ್ಕು ಇಷ್ಟು ಕರೆಕ್ಟಾಗಿ ಬಂತು ನಿಮಗೆ ಅಂದರೆ ಒಂದು ಬ್ಲೌಸನ್ನು ಪರ್ಫೆಕ್ಟಾಗಿ ಹೊಲಿಬೋದು. ನೀವು ಕರೆಕ್ಟಾಗಿ ಫಿನಿಷಿಂಗ್ ಮಾಡಿ ಅಷ್ಟೇನೇನೇ. ಈ ತೋಳು ಕೂರ್ಸೋದಕ್ಕಿಂತ ಮುಂಚೆ ಇಷ್ಟು ಏನು ಈ ಭುಜ ಇರುತ್ತೋ ಇವೆರಡೂ ಭುಜಗಳನ್ನು ಫ್ರಂಟು ಮತ್ತು ಬ್ಯಾಕು ಎರಡೂ ಪೀಸ್ಗಳನ್ನು ನೀವು ಸೇರಿಸ್ಕೊಂಡು ಆದಮೇಲೆ ತೋಳನ್ನು ಕೂಡಿಸೋದಕ್ಕಿಂತ ಮುಂಚೆ ಏನು ಮಾಡಬೇಕು, ನೀವು ಈ ಥರ ಏನು ಈ ಮುಂಭಾಗದ ಪೀಸ್ ಇರುತ್ತೋ ಮತ್ತು ಹಿಂಭಾಗದ ಪೀಸ್ ಏನಿರುತ್ತೋ ಎರಡನ್ನೂ ಇಟ್ಕೊಂಡು ನೋಡಿ, ಹಿಂಗೆ ಇಟ್ಕೊಳ್ಳಿ ತೋಳಂದು ಕೂಡಿಸೋದಕ್ಕಿಂತ ಮುಂಚೆ. ಅಕಸ್ಮಾತ್ ಹಂಗೇನ ನೀವು ಕೂಡಿಸ್ಬಿಟ್ರೆ ಏನಾಗುತ್ತೆ, ಇಲ್ಲಿ ಮೇಲೆ ಕೆಳಕ್ಕೆ ಆಗೋ ಚಾನ್ಸಸ್ ಇರ್ತೈತೆ. ನೋಡಿ, ಇಲ್ಲಿ ನಾನು ಕಟ್ಟೇನು ಮಾಡಿಲ್ಲ, ಅಲ್ಲಿ ಕರೆಕ್ಟಾಗೆ ಬಂದೈತೆ. ನಾನು ಇಲ್ಲಿ ಏನು ಇದು ಮಾಡೋದು ಬ್ಯಾಕು ಫ್ರಂಟು ಒಂದೇ ಸಮ ಮಾಡಿ ಇಲ್ಲಿ ಸ್ಟಿಚಿಂಗ್ ಹಿಡಿಯಲ್ವಲ್ಲ, ಆದ್ದರಿಂದ ಏನಾಗುತ್ತೆ ಪರ್ಫೆಕ್ಟಾಗಿ ಅಲ್ಲಿಗೆ ಇರುತ್ತೆ. ಮತ್ತು ನೋಡ್ತಾ ಇರ್ಬೋದು ಫ್ರಂಟಿಗೂ ಬ್ಯಾಕಿಗೂ ಎಷ್ಟು ಡಿಫ್ರೆನ್ಸ್ ಐತೆ ಅಂದ್ಬಿಟ್ಟು ಒಂದು ನೋಡಿ, ಇಷ್ಟೇ ನಾನು ಡಿಫ್ರೆನ್ಸ್. ಏನು ಈ ಶೇಪ್ ಇದೆಯೋ ಇದು ಕರೆಕ್ಟಾಗಿ ಹಿಂಗೆ ಇಟ್ಕೊಳ್ಳಿ, ಕರೆಕ್ಟಾಗಿ ಇಟ್ಕೊಂಡು ನೀವು ನೋಡ್ತಾ ಇರ್ಬೋದು ಒಂದು ಅರ್ಧ ಇಂಚು ಅಷ್ಟೇನೇ. ನೋಡಿ, ಇಷ್ಟೇ ಗ್ಯಾಪು, ಇಷ್ಟು ಗ್ಯಾಪ್ ಐತೆ ಅಷ್ಟೇ ಫ್ರಂಟಿಗೂ ಬ್ಯಾಕಿಗೂ. ನೋಡಿ, ಇಷ್ಟು ಎಕ್ಸ್ಟ್ರಾ ಬಟ್ಟೆ ಐತೆ ಅಷ್ಟೇನೇ. ಜಾಸ್ತಿ ಇಲ್ಲಿ ಯಾವುದೇ ಕಾರಣಕ್ಕೂ ಜಾಸ್ತಿ ಬಟ್ಟೆಯನ್ನು ಬಿಟ್ಕೊಳಕ್ಕೆ ಹೋಗಬೇಡಿ, ಅವಾಗಲೇ ಕುಪ್ಪೆ ಬಂದಂಗೆ ಆಗೋದು. ಈ ಏನು ನಾವು ಇದ್ದೀವೋ ಈಗ ಈ ಥರ ನೋಡ್ಕೊಳ್ಳಿ ಫಸ್ಟು, ಏನು ಈ ಕಂಕಳು ಎರಡೂ ಪೀಸ್ ಹಿಂಭಾಗದ ಪೀಸು ಎರಡು ನೋಡ್ಕೊಳ್ಳಿ. ಆಮೇಲೆ ನಾಲ್ಕು ಲೇಯರ್ಗಳನ್ನು ಹಿಡಿದು ಕರೆಕ್ಟಾಗವ ಅಂತ ನೋಡ್ಕೊಬೇಕು ನೀವು ಒಂದು ಸಲ. ಆಮೇಲೆ ಇಲ್ಲಾದ್ರೂ ಒಂದು ತೋಳು ಉದ್ದ ಒಂದು ತೋಳು ಮೋಟ ಆಗೋ ಚಾನ್ಸಸ್ ಇರ್ತೈತೆ. ನಾಲ್ಕು ಲೇಯರ್ಗಳು ಏನವ ಅವ್ನು ಕರೆಕ್ಟಾಗಿ ಹಿಂಗೆ ಇಟ್ಟು ನೋಡ್ಕೊಳ್ಳಿ, ನಾಲ್ಕು ಕರೆಕ್ಟಾಗವೆ ಅಂತ ಅಂದಮೇಲೆ ನೀವೇನು ಮಾಡಿ ಇದನ್ನು ಓಪನ್ ಮಾಡಿಬಿಟ್ಟು ಈಗ ತೋಳನ್ನು ಕೂಡಿಸ್ತೀನಿ. ನಾನು ತೋಳು ಯಾವ ಥರ ಕೂಡಿಸೋದು ಅಂತ ತೋರಿಸ್ತೀನಿ. ನೀವು ಫ್ರಂಟು ಬ್ಯಾಕು ನೋಡ್ತಾ ಇರ್ಬೋದು, ನಾನು ಕಟ್ಟಿಂಗ್ನಲ್ಲಿ ತೋರಿಸಿದ್ದೆ ಅವತ್ತು ಹಿಂದಿನ ವಿಡಿಯೋದಲ್ಲಿ ಯಾವ ಥರ ಪರ್ಫೆಕ್ಟಾಗಿ ಇದನ್ನು ಕಟ್ ಮಾಡೋದು ಅಂತ. ಈಗ ನೋಡ್ತಾ ಇರ್ಬೋದು ಇಲ್ಲ, ಇಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಅಂತ ಇರೋದ್ರಿಂದ ನಾವು ಬ್ಯಾಕಲ್ಲಿ ಇಲ್ಲೂ ಸಹ ಏನೇ ಜಾಸ್ತಿ ಬಟ್ಟೆ ಕೊಟ್ಬಿಟ್ಟಾಗ ಏನಾಗುತ್ತೆ, ಜಾಸ್ತಿ ಆಗಿಬಿಟ್ಟು ಕುಪ್ಪೆ ಥರ ಬಂದ್ಬಿಡ್ತೈತೆ. ಆದಷ್ಟು ಈ ಜಾಸ್ತಿ ಇಲ್ಲ, ಆದಷ್ಟು ಜಾಸ್ತಿ ಬಿಡ್ದಂಗೆ ನೋಡ್ಕೊಳ್ಳಿ ಅಷ್ಟೇನೇ. ಈಗ ನೋಡ್ತಾ ಇರ್ಬೋದು ಈಗ ತೋಳನ್ನು ಕೂರ್ಸೋಣ. ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಬರುತ್ತೆ, ಮೇಲ್ಗಡೆ ಪೀಸ್ ಇಲ್ಲಿಗೆ ಬರಬೇಕು. ಇದು ಹಿಂದೆಗಡೆ ಜಾಸ್ತಿ ಇರೋದನ್ನ ತೊಗೊಂಡು ಮುಂದೆಗಡೆ ಕಡಿಮೆ ಇರೋ ಥರ ಇರಲಿ. ಹಿಂಗೆ ಹಿಂಗೆ ಇಟ್ಕೊಳ್ಳಿ ಬ್ಲೌಸ್ ನಿಮ್ಮ ಮುಂದೆ, ಏನು ಹಿಂಗೆ ಇಟ್ಕೊಂತಿರೋ ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು ಅದನ್ನ ಹಿಂಗೆ ಹಿಂಗೆ ಇಟ್ಕೊಳ್ಳಿ. ಹಿಂಗೆ ಇಟ್ಕೊಂಡು ಏನು ಮಾಡಿ ಹಿಂಗೆ ಓಪನ್ ಮಾಡಿದ್ರೆ ನೋಡಿ, ಇಲ್ಲಿಂದ ಹಿಂಗೆ ಕೂರಿಸ್ಬೋದು. ಫಸ್ಟು ಸ್ಟಾರ್ಟಿಂಗ್ ಏನು ಮಾಡಬೇಕು, ಇಲ್ಲಿ ಏನು ಕಚ್ ಮಾಡಿದ್ದೀವೋ ಕಚ್ ಮಾಡಿರೋದು ಮತ್ತು ಏನು ನಾವು ಸೆಂಟರ್ಗೆ ಇದನ್ನು ಮಾಡಿದ್ದೀವೋ ಇಲ್ಲಿ ಸ್ಟಿಚಿಂಗನ್ನು ಹಾಕಿದ್ದೀವೋ ಅದು ಕರೆಕ್ಟಾಗಿ ಬರಬೇಕು, ಹಂಗೆ ನೋಡ್ಕೊಳ್ಳಿ. ಅಕಸ್ಮಾತ್ ನಾವು ಕಚ್ ಹಾಕಿರೋದಕ್ಕೂ ಸೆಂಟರ್ಗೂ ಒಂಚೂರು ಆ ಕಡೆ ಈ ಕಡೆ ಐತೆ ಅಂದರೆ ಇಲ್ಲಿ ಒಂದು ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ. ನೋಡಿ, ಇಲ್ಲಿ ಒಂದು ಕಾಲು ಇಂಚಷ್ಟು ಇದು ಜಾಸ್ತಿ ಐತೆ. ಈಗೇನು ಪರವಾಗಿಲ್ಲ, ಅದೇನು ಅವಶ್ಯಕತೆ ಅಷ್ಟಿಲ್ಲ. ನಮಗೆ ಬೇಕಾಗಿರೋದು ಸೆಂಟರಲ್ಲಿ ಪರ್ಫೆಕ್ಟಾಗಿ ಈ ಏನೈತೋ ಇದನ್ನು ಕರೆಕ್ಟಾಗಿ ಕೂತ್ಕೊಬೇಕು. ಆ ಥರ ನೋಡ್ಕೊಂಡು ಸ್ಟಿಚಿಂಗನ್ನು ಹಾಕ್ಬಿಡಿ. ಈಗ ಕರೆಕ್ಟಾಗಿ ಇಟ್ಕೊತಾ ಇದ್ದೀನಿ ನಾನು, ಎಷ್ಟಕ್ಕೆ ನಾವು ಬಂದಿತ್ತೋ ಅಳ್ತಿಲ್ಲ ಅಷ್ಟು
ನೋಡಿ, ಇಷ್ಟು ಇಟ್ಕೊಂಡು ಯಾವುದೇ ಕಾರಣಕ್ಕೂ ನೀವು ಎಳಿಯಕ್ಕೆ ಹೋಗಬಾರ್ದು. ನಾವು ಬಟ್ಟೆನ ಇದನ್ನು ಎಳಿಬಾರ್ದು, ಇದನ್ನು ಎಳಿಬಾರ್ದು. ಲೂಸಾಗಿ ಎರಡೂ ಪೀಸ್ಗಳನ್ನು ಲೂಸಾಗೆ ಕೊಟ್ಕೊಂಬನ್ನಿ. ನೀವೇನು ಎಳೆದೇನಾದರೂ ಕೊಟ್ಟರೆ ಅಂದರೆ ನೋಡಿ, ನಾನು ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಕ್ರಾಸ್ ಮಾಡುವಾಗ ಮಾತ್ರ ನೀವು ಒಂಥರ ಈ ಏನು ಇರುತ್ತೋ ಈ ಬಟ್ಟೆ ಹಿಂಗೆ ಹಿಡ್ಕೊಂಡು ಈ ಥರ ಬಟ್ಟೆನ ಏನು ಈ ಲೇಯರು ಒಂದೇ ಬರಂಗೆ ನೋಡ್ಕೊಂಡು ನಿಧಾನಕ್ಕೆ ನಾವು ಯಾವುದೇ ಕಾರಣಕ್ಕೂ ಎಳೆದ್ರೆ ಇದು ಕ್ರಾಸ್ ಇರೋದ್ರಿಂದ ಒಂಥರ ಹಿಂಗೆ ಸ್ಪ್ರೆಡ್ ಆಗ್ತೈತೆ. ಆದ್ದರಿಂದ ನೀವೇನು ಮಾಡಬೇಕು, ಆದಷ್ಟು ನಿಧಾನಕ್ಕೆ ಸ್ಟಿಚ್ಚನ್ನು ಹಾಕೋಬನ್ನಿ. ಅಷ್ಟೇನೆ, ನಾವು ಈ ಕ್ರಾಸ್ ಇರೋದ್ರಿಂದ ನೋಡಿ ಕರೆಕ್ಟಾಗಿ ನಾವೇನು ಕಚ್ ಮಾಡಿದ್ದೀವೋ ಅದು ಬಂದು, ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೆ. ತೋಳು ಕೂಡಿಸೋದೇ ಮೇಯ್ನ್ ಇರೋದು. ನಾವು ಯಾವುದೇ ಕಾರಣಕ್ಕೂ ಎಳೆಯೋಕ್ಕೆ ಹೋಗಬೇಡಿ. ಎಳೆದಾಗ ಒಂಥರ ಏನು ಫ್ರಿಲ್ ಕೊಡ್ತೀವೋ ನಾವು ಆ ಥರ ಬಟ್ಟೆ ಜಾಸ್ತಿ ಎಳೆದಾಗ ಅದು ನೀಟಾಗಿ ಬರೋಲ್ಲ. ಒಂದು ಚೂರು ಇನ್ನು ಇದು ಈ ಕಡೆನೂ ಒಂದು ಚೂರು ಜಾಸ್ತಿ ನನಗೆ ಐತೆ, ಪರವಾಗಿಲ್ಲ ನೋಡಿ. ಈ ಥರ ಸ್ಟಿಚ್ಚನ್ನು ಹಾಕಿ ನೋಡಿ, ಇಲ್ಲೂ ಒಂಚೂರು ಜಾಸ್ತಿ ಅನ್ನಂಗೈತೆ. ನಮಗೆ ಮೇನ್ ಬೇಕಾಗಿದ್ದೇನು ಸೆಂಟರು. ಸೆಂಟರಲ್ಲಿ ಏನು ಕಚ್ಚಾಕಿದ್ದೀನೋ ಆ ಕಚ್ಚಾಕಿರೋ ಪೀಸುನು ಮತ್ತು ಏನು ಈ ಮೇನ್ ಸ್ಟಿಚ್ ಐತೋ ಅವೆರಡೂ ಕರೆಕ್ಟಾಗಿರಂಗೆ ನೋಡ್ಕೊಳ್ಳಿ ಅಷ್ಟೇನೇನೇ. ಮತ್ತು ಏನು ಎರಡು ಸ್ಟಿಚ್ಚನ್ನು ಹಾಕಿ ಒಂದ್ರ ಮೇಲೆ ಒಂದು ಬರಂಗೆ ನಿಧಾನಕ್ಕೆ ಹಾಕಿ, ಪರವಾಗಿಲ್ಲ ಏನಾಗಲ್ಲ. ನಿಧಾನಕ್ಕೆ ನಿಮ್ಗೆ ಗೊತ್ತಾಗ್ಲಿಲ್ಲ ನಿಲ್ಸ್ಕೊಂಡು ಏನು ಈ ಕೆಳಗಡೆ ಇರುತ್ತೋ ಆ ಬಟ್ಟೆನ ಸಿಗಾಕಂತಿರ್ತೈತೆ, ಈ ಥರ ಪುಷ್ ಮಾಡಿ ಕೆಳಗಡೆಯಿಂದ ಪುಷ್ ಮಾಡಿ ಸ್ವಲ್ಪ ಸ್ವಲ್ಪನೇ ನೋಡಿ ಸೇಮ್ ಏನು ಸ್ಟಿಚ್ ಬಂದಿರುತ್ತೋ. ನೀವು ಆಮೇಲೆ ಸ್ಟಿಚ್ಚು ಅಕಸ್ಮಾತ್ ಗೊತ್ತಾಗಲಿಲ್ಲ ಅಂದರೆ ಏನು ಮಾಡಿ, ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ. ಇನ್ನೊಂದು ಪೀಸಿಗೆ ಮಾರ್ಕ್ ಮಾಡಿ ತೋರಿಸ್ತೀನಿ. ಆ ಥರ ಬೇಕಾದರೂ ನೀವು ಈಸಿಯಾಗಿ ಸ್ಟಿಚಿಂಗನ್ನು ಬಿಗಿನರ್ಸ್ಗಳು ಸ್ಟಿಚಿಂಗನ್ನು ಮಾಡ್ಕೊಬೋದು. ಜಾಸ್ತಿ ಗ್ಯಾಪನ್ನು ಕೊಡೋಕೆ ಹೋಗಬೇಡಿ. ಒಂದು ಸ್ಟಿಚ್ ಮೇಲೆ ನೋಡ್ತಾ ಇರ್ಬೋದು, ಸೇಮ್ ಸ್ಟಿಚ್ ಮೇಲೆ ನಾನು ಎರಡು ಸ್ಟಿಚ್ಚನ್ನು ನಿಮ್ಮ ಮುಂದೆನೆ ಹಾಕಿ ತೋರಿಸ್ತೆ. ಅದೇ ಸ್ಟಿಚ್ ಮೇಲೆ ಒಂದು ಕಾಲು ಇಂಚ್ಗಿಂತ ಜಾಸ್ತಿ ಅರ್ಧ ಇಂಚ್ಗಿಂತ ಕಡಿಮೆ ಅನ್ನಂಗೆ ಫುಲ್ಲು ಒಂದೇ ಸ್ಟಿಚ್ ಅನ್ನಂಗೆ ಬನ್ನಿ. ಒಂದು ಸ್ಟಿಚ್ ಹಿಂದಕ್ಕೆ ಈ ಕಡೆಗೊಂದು ಈ ಕಡೆಗೊಂದು ಆ ಥರ ಮಾಡೋಕೆ ಹೋಗಬೇಡಿ. ಆದಷ್ಟು ನಿಧಾನಕ್ಕೆ ಅಕಸ್ಮಾತು ಈಗ ತೋರಿಸ್ತೀನಿ ನೋಡಿ. ಏನು ಅಕಸ್ಮಾತು ನಮಗೆ ಭಯ ಆಗ್ತದೆ ಸ್ಟಿಚಿಂಗ್ ಮಾಡೋದಕ್ಕೆ ಅಂದರೆ ನೀವೇನು ಮಾಡಬೇಕು, ಏನು ಈ ಥರ ಒಂದು ಇದನ್ನು ಮಾರ್ಕರ್ ಇದ್ದೇ ಇರುತ್ತೆ ನಿಮ್ಮ ಹತ್ರ ನೋಡಿ. ಕರೆಕ್ಟಾಗಿ ನಾವು ಸ್ಟಿಚಿಂಗ್ ಎಲ್ಗಾಕಬೇಕು ಅಲ್ಲಿಗೆ ಏನು ಮಾಡಿ ಈ ಥರ ಒಂದು 5 ನಿಮಿಷ ಅದಕ್ಕೆ ಸ್ಟಿಚಿ ಇದು ಮಾರ್ಕನ್ನು ಹಾಕೊಂಬಿಡಿ. ಬಿಗಿನರ್ಸ್ಗಳಿಗೆ ಏನು ಈ ಕರ್ವ್ಗಳಿರ್ತದೋ ಅದೊಂದು ಚೂರು ಕಷ್ಟ ಆಗುತ್ತಷ್ಟೇ ನೋಡಿ. ಈ ಥರ ಮಾಡಿಬಿಟ್ಟು ನಿಮಗೆ ಕಷ್ಟ ಆಗುತ್ತೆ ಅಂದರೆ, ಇಲ್ಲ ನಾವು ಹಾಕ್ಕೊಂಬರ್ತೀವಿ ಅಂದರೆ ಓಕೆ ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟಕ್ಕೆ ಕ್ಲೀನಾಗಿ ಫುಲ್ಲು ಮಾರ್ಕ್ ಹಾಕ್ಕೊಂಬಿಡಿ. ಮಾರ್ಕ್ ಇಲ್ಲಿ ಏನು ನಾನು ಹಾಕಿದ್ದೀನಿ ನೋಡ್ತಾ ಇರ್ಬೋದು. ಈಗೇನು ಮಾಡ್ಬೋದು, ನಾವು ಇಟ್ಕೊಂತೀವಲ್ವಾ, ಇಟ್ಕೊಂಡಿದ್ದು ಹೆಂಗಿದ್ರೂ ಕಾಣಿಸ್ತಾ ಇರ್ತೈತೆ. ಇಲ್ಲಿ ನಾವು ಬಟ್ಟೆ ಕಾಣಿಸ್ತೈತೆ, ನಾವೇನು ಇಲ್ಲಿ ಸೆಂಟರ್ ಪಾಯಿಂಟ್ ಕರೆಕ್ಟಾಗಿ ಕಚ್ಚಾಕೊಂಡಿದ್ದೀವೋ ಅದು ಹಿಂಗಿರಂಗೆ ನೋಡ್ಕೊಂಡು ನೀವು ಒಂದು ಚೂರು ಬಿಡುತ್ತೆ ಅಷ್ಟಕ್ಕಿಂತ ಹಿಡ್ಕೊಂಡು ನಾವೇನು ಮಾರ್ಕ್ ಹಾಕಿದ್ದೀನೋ ಅಲ್ಲಿಂದ ಕರೆಕ್ಟಾಗಿ ಹಾಕೊಂಬಂದ್ಬಿಡಿ. ಆ ಕೆಳಗಡೆ ಲೇಯರು ಮೇಲ್ಗಡೆ ಲೇಯರು ಇರಲಿ, ನೀವು ಬಟ್ಟೆ ಅಕಸ್ಮಾತ್ ಸಿಗಾಕಂತೈತೆ ಅಂದರೆ ನೋಡ್ಕೊಂಡು ಸ್ಟಿಚಿಂಗನ್ನು ಹಾಕೊಂಬನ್ನಿ. ಯಾವುದೇ ಕಾರಣಕ್ಕೂ ಎಳಿಯಕ್ಕೆ ಹೋಗ್ಬಿಡಿ, ಬಟ್ಟೆ ಎಳಿಬೇಡಿ. ಲೂಸಾಗಿ ಬಟ್ಟೆ ಕೊಟ್ಕೊಂಡು ಏನಿರುತ್ತೋ ಅದು ಕಟ್ಟಿಂಗ್ ಮಾಡಿರೋದು ಏನಿರುತ್ತೋ ಅದಂಗೆ ಹಿಂಗೆ ಪುಷ್ ಮಾಡ್ಕೊಂಡು ಬನ್ನಿ ಅಷ್ಟೇನೆ. ನಾವು ನೋಡಿ ಸ್ಟಿಚ್ ಮಾಡಿರೋತಕ್ಕೆ ನಾವು ಏನು ಸಾರಿ ಮಾರ್ಕ್ ಎಲ್ಲಿಗೆ ಮಾಡಿದ್ದೀನೋ ಅಲ್ಲಿಗೆ ಕರೆಕ್ಟಾಗಿ ತೆಗೆದು ಏನು ಕೆಳಗಡೆ ಬಟ್ಟೆ ಇರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಕೂರಿಸಿ ನೋಡಿ. ನಾನು ಎಲ್ಲಿಗೆ ಮಾರ್ಕ್ ಹಾಕಿದ್ನೋ ಕರೆಕ್ಟಾಗಿ ಅಲ್ಲಿಗೆ ಸ್ಟಿಚಿಂಗ್ ಬರಂಗೆ ನೋಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಫುಲ್ಲು ಮಾರ್ಕ್ ಹಾಕಿರೋದಕ್ಕೆ ಸ್ಟಿಚಿಂಗ್ ಬರಂಗೆ ನೋಡ್ಕೊಳ್ಳಿ. ಅದಕ್ಕೆ ಇನ್ನೊಂದು ಸ್ಟಿಚ್ಚನ್ನು ಹಾಕಿ ಒಟ್ಟಿನಾಗೆ ಏನು ಕಂಕಳು ಇರುತ್ತೋ
ಅದಕ್ಕೆ ಎರಡು ಸ್ಟಿಚ್ಚನ್ನು ಹಾಕಿ, ಯಾಕಂದರೆ ಇದು ಟೈಟಾದಾಗ ಲೂಸ್ ಆಗಿಬಿಡೋದು ಅಥವಾ ಬಿಚ್ಕೊಳೋದು ಚಾನ್ಸಸ್ ಇರ್ತೈತೆ. ಈಗ ಓಪನ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಉದ್ದ ತೋಳು ಕೊಟ್ಟಾಗ ನಾವು ಒಂದು ಚೂರು ಏನಾಗುತ್ತೆ ಅಂದರೆ ಇಲ್ಲಿ ಇದಾಗ ಚಾನ್ಸಸ್ ಇರ್ತೈತೆ. ಆದ್ದರಿಂದ ನೀವು ನೀಟಾಗಿ ಉದ್ದ ತೋಳು ಕೊಟ್ಟಾಗ ನೀಟಾಗಿ ಸ್ಟಿಚ್ಚಿಂಗನ್ನು ಹಾಕಬೇಕು, ಇಲ್ಲಾಂದರೆ ಅಷ್ಟು ನೀಟಾಗಿ ಸ್ಟಿಚ್ಚಿಂಗ್ ಬರಲ್ಲ. ನೋಡ್ತಾ ಇರ್ಬೋದು ಇಲ್ಲಿ ನೋಡಿ, ಐರನ್ ಮಾಡಿದ್ರೆ ನೋಡ್ತಾ ಇರ್ಬೋದು ಇಲ್ಲಿ ಕರೆಕ್ಟಾಗಿ ಬಂದೈ ಸ್ಟಿಚ್ ಬಂದೈತೆ. ಈ ಥರ ನೋಡ್ಕೊಂಡು ನೀವು ಸ್ಟಿಚ್ಚಿಂಗನ್ನು ಹಾಕಿ. ಮತ್ತು ಈಗೇನಿಲ್ಲ, ಏನು ನಾವು ಎರಡು ಸ್ಟಿಚ್ ಹಾಕಿರೋದ್ರಿಂದ ಏನು ಬ್ಲೌಸ್ ಅಳತೆ ಇರುತ್ತೋ ಭುಜ ತೋರಿಸ್ತೀನಿ, ಇವ್ರದ್ದು ಭುಜ ಎಷ್ಟೈತೆ ಅಂತ. ಒಂದು ಪಾಯಿಂಟು ಇದು ಬೋಟ್ ನೆಕ್ ಆದ್ರಿಂದ ಒಂದು ಚೂರು ಕಡಿಮೆ ಐತೆ. ಇದು ನಾರ್ಮಲ್ ಆಗಿರೋದ್ರಿಂದ ಚೂರು ಒಂದು ಇಷ್ಟು ಜಾಸ್ತಿ ಆಗೈತೆ ಅಷ್ಟೇ. ಇಷ್ಟು ಜಾಸ್ತಿ ಆದರೆ ಏನಾಗಲ್ಲ. ಇದು ಬೋಟ್ ನೆಕ್ ಆದ್ರಿಂದ ಒಂದು ಸ್ವಲ್ಪ ಇದು ಪಟ್ಟಿಯನ್ನು ಚಿಕ್ಕದ್ ಮಾಡಿದ್ದೀವಿ. ಇದು ನೋಡಿ, 2.5 ಇಂಚ್ಗೆ ಕರೆಕ್ಟಾಗಿ 2.5 ಇಂಚ್ಗೆ ಭುಜ ಐತೆ. ನಾವು ಕಡಿಮೆನೇ ಪುಡ್ತಾಗೆ ಕೊಟ್ಟಿದ್ದೀವಿ, 3 ಇಂಚ್ ತೊಗೊಂಡಿದ್ದಕ್ಕೆ ಅಷ್ಟು 1.5 ಇಂಚು ಈ ಕಡೆ ಸೇರಿಸಿ 1.5 ಇಂಚು ಹೋಗೈತೆ ನಮಗೆ ಮಾರ್ಜಿನ್ಗೆ. ಈಗೇನು ಮಾಡಬೇಕಪ್ಪ, ತೋಳನ್ನು ಅಂದರೆ ಹಿಂಗೆ ಇಟ್ಕೊಳ್ಳಿ ಕರೆಕ್ಟಾಗಿ. ಏನು ಇದೆಯೋ ಏನು ಭುಜದ ಪಾಯಿಂಟ್ ಇರ್ತದೋ ಅಲ್ಲಿಂದ ಕರೆಕ್ಟಾಗಿ ಹಿಂಗೆ ಇಟ್ಕೊಳ್ಳಿ. ನೋಡ್ತಾ ಇರ್ಬೋದು ಇದು ಕರೆಕ್ಟಾಗಿ ಹಿಂಗೆ ಬರೋಂಗೆ ನೋಡ್ಕೊಳ್ಳಿ. ಇದು ಸೆಂಟರ್ ಪಾಯಿಂಟು ಕರೆಕ್ಟಾಗಿ, ಏನು ಇಲ್ಲಿಂದ ಇಲ್ಲಿಗೈತೋ ಇದು ಸೆಂಟರ್ ಪಾಯಿಂಟು. ಸೆಂಟರ್ ಪಾಯಿಂಟ್ ಕಿಕ್ಕೊಂಡು ನಾವೇನು ಇಲ್ಲಿ ನೋಡಿ ಒಂಚೂರು ಹೆಚ್ಚು ಕಡಿಮೆ ಬರ್ತಾಯ್ತು ಇಲ್ಲಿ, ಪರವಾಗಿಲ್ಲ ಸ್ಟಿಚಿಂಗ್ ಹಾಕ್ಬಿಡಿ. ನಾವೇನಾದರೂ ಇಲ್ಲಿಗೆ ಇಟ್ಕೊಂಡ್ರೆ ಅಕಸ್ಮಾತ್ ಒಂಚೂರು ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರ್ತೈತೆ. ಇಷ್ಟು ಇದೈತೆ, ಪರವಾಗಿಲ್ಲ ನಾನು ಹಂಗೆ ಸ್ಟಿಚಿಂಗನ್ನು ಹಾಕ್ತೀನಿ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಎರಡತ್ರನೂ ಹಿಡಿದಿದ್ದೀನಿ ನಾನು ಕರೆಕ್ಟಾಗಿ. ಇಲ್ಲೂ ಕರೆಕ್ಟಾಗೈತೆ, ಇಲ್ಲೂ ಕರೆಕ್ಟಾಗೈತೆ. ಆದ್ದರಿಂದ ಏನು ಮಾಡಬೇಕು ನೀವು ಕರೆಕ್ಟಾಗಿ, ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಏನು ನಾನು ಈ ಇದ್ರ ಸ್ಟಿಚ್ಚನ್ನು ಹಿಡ್ದಿದ್ದೀನೋ ಇಲ್ಲೂ ಅಷ್ಟೇ ನೋಡಿ. ಕರೆಕ್ಟಾಗಿ ನಾವು ಎಲ್ಲಿಗೆ ಸ್ಟಿಚಿಂಗ್ ಹಾಕ್ತೀವೋ ಅಲ್ಲಿಗೆ ಎರಡೂ ಲೇಯರ್ಗಳು ಕರೆಕ್ಟಾಗಿ ಬರ್ತವೆ. ಈ ಥರ ನೋಡಿಕೊಂಡು ಕರೆಕ್ಟಾಗಿ ಸ್ಟಿಚಿಂಗ್ ಹಾಕಿ, ಮತ್ತು ಈ ಕಡೆಯಿಂದ ಸ್ಟಿಚಿಂಗನ್ನು ಹಾಕೊಂಬನ್ನಿ. ನಮ್ಮದು ಏನು ಅಳತೆ ಬ್ಲೌಸ್ ಇರುತ್ತೋ ಏ ಅಳತೆ ಬ್ಲೌಸಲ್ಲಿ ಯಾವ ಕಡೆ ಇದು ರಿಂಗ್ ಮಾಡೋ ಕಡೆ, ರಿಂಗ್ ಮಾಡೋ ಕಡೆನೇ ತೊಗೊಂಡು ಈ ಥರ ಹಿಂಗೆ ಇಟ್ಕೊಳ್ಳಿ. ಹಿಂಗೆ ಇಟ್ಕೊಂಡು ನಾವು ಅವ್ರದ್ದು ಎಲ್ಲಿಗೆ ಸ್ಟಿಚಿಂಗ್ ಐತೋ ಕರೆಕ್ಟಾಗಿ ಅಲ್ಲಿಗೆ ಮಾರ್ಕನ್ನು ಹಾಕೊತೀನಿ ನೋಡಿ. ಇಲ್ಲಿಂದ 2 ಇಂಚೇ ಗ್ಯಾಪ್ ಅಂತು ನೋಡಿ, ಇಲ್ಲಿಂದ ಹಿಂಗೆ ಇಟ್ಕೊಂಡು ಈಗ ಸ್ಟಿಚಿಂಗನ್ನು ಹಾಕೊಂಬತ್ತೀನಿ ನಾನು. ಈ ಬಟ್ಟೆನೂ ಅಷ್ಟೇ, ಆದಷ್ಟು ಎಳಿಯಕ್ಕೆ ಹೋಗಬೇಡಿ ಕರೆಕ್ಟಾಗಿ. ಆಮೇಲೆ ನೋಡಿಕೊಂಡು ಏನು ಈ ಭುಜ ಇದೆಯೋ ಈ ಭುಜದ ಪಾಯಿಂಟು ಇಲ್ಲಿ ಕರೆಕ್ಟಾಗಿ ಸೆಂಟರ್ಗೆ ಕರೆಕ್ಟಾಗಿರಲಿ, ಆ ಥರ ಇಲ್ಲಿ ಹಿಂಗೆ ಇಟ್ಕೊಳ್ಳಿ. ಇಟ್ಕೊಂಡು ನಮ್ಮದು ಏನು ಅಳತೆ ಬ್ಲೌಸನ್ನು ಕೊಟ್ಟಿರ್ತಾರೋ ಅಳತೆ ಬ್ಲೌಸಲ್ಲಿ ಏನು ಕಂಕಳಿರುತ್ತೋ ಇಲ್ಲಿ ಇಟ್ಕೊಳ್ಳಿ ಕರೆಕ್ಟಾಗಿ. ಇಲ್ಲಿಂದ ಹಿಂಗೆ ಇಟ್ಕೊಂಡು ಕರೆಕ್ಟಾಗಿ ಇಲ್ಲಿಗೆ ಎಲ್ಲಿಗೆ ಸ್ಟಿಚ್ ಬಂದೈತೋ ಅಲ್ಲಿಗೆ ಒಂದು ಮಾರ್ಕನ್ನು ಹಾಕೊಳ್ಳಿ.
ಮತ್ತು ಎಂಡಿಂಗ್ ಬಂದಾಗ ತೋಳಿನ ಮುಂಭಾಗ ಎಷ್ಟದೆ ನೋಡ್ಕೊಂಡು ಇಲ್ಲಿ ಎಷ್ಟೈತೆ ನೋಡ್ಕೊಂಡು ಕರೆಕ್ಟಾಗಿ ಅಲ್ಲಿಗೆ ಸ್ಟಿಚ್ಚನ್ನು ಹಾಕ್ಬಿಡಿ. ಇದೇ ಥರ ಮೂರು ಸ್ಟಿಚ್ಗಳನ್ನು ಹಾಕಿ, ಏನು ಇದೆಯೋ ಇಲ್ಲಿಗೆ ಮೂರು ಸ್ಟಿಚ್ಗಳು ಬರೋ ಥರ ನೋಡ್ಕೊಳ್ಳಿ. ಲಾಸ್ಟ್ ಎಂಡಿಂಗಿಗೆ ಒಂದು ಸ್ಟಿಚ್ಚನ್ನು ಹಾಕಿ. ಇಲ್ಲಿಗೂ ಸಹ ನಾವು ಓವರ್ ಲಾಕ್ ಮಾಡದೇ ಇರೋದ್ರಿಂದ ಇಲ್ಲಿಗೂ ಸಹ ಒಂದು ಸ್ಟಿಚ್ಚನ್ನು ಹಾಕಿ ಈ ಥರ ಫುಲ್ಲು ಎರಡೂ ಸೈಡ್ಗಳಲ್ಲೂ ಸಹ ನೋಡ್ತಾ ಇರ್ಬೋದು ಇಲ್ಲಿ ಏನು ಸ್ಟಿಚಿಂಗ್ ಇದೆಯೋ ಇದು ಕರೆಕ್ಟಾಗಿ. ನೀವು ಗ್ಯಾಪ್ ನಾವೇನೋ ಕರೆಕ್ಟಾಗಿ ಕಟ್ ಮಾಡಲಿಲ್ಲ ಅಂದರೆ ಇಲ್ಗೊಂದು ಸ್ಟಿಚ್ಚು ಇಲ್ಗೊಂದು ಸ್ಟಿಚ್ಚು, ಈ ತೋಳ್ಗಳ್ದೇನೈತೆ ಇವೆರಡರದ್ದೇನೈತೆ ಒಂದಿಲ್ಲಿಗೆ ಒಂದಿಲ್ಲಿಗೆ ಬರಂಗೆ ಮಾಡಬೇಡ್ರಿ, ಅವಾಗ ಕಂಕ್ಲು ಹಿಡ್ದಂಗೆ ಆಗ್ತದೆ. ಆದಷ್ಟು ನೀಟಾಗಿ ಫಿನಿಷಿಂಗನ್ನು ಮಾಡಿ. ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ಥರ ಉದ್ದ ತೋಳನ್ನು ಕೊಟ್ಟಾಗ ಯಾವ ಥರ ಪರ್ಫೆಕ್ಟಾಗಿ ಸ್ಟಿಚಿಂಗನ್ನು ಮಾಡೋದು ಅಂತ ನೋಡಿ. ಈ ಥರ ನೀಟಾಗಿ ಸ್ಟಿಚಿಂಗನ್ನು ಮಾಡಿ ಅವಾಗ ಏನು ನಮ್ಮದು ನೀವೇನಾದರೂ ಅಕಸ್ಮಾತ್ ಇಲ್ಲಿಗೆನ್ನ ಸ್ಟಿಚ್ ಕಟ್ಟಿಂಗ್ ಮಾಡಿಬಿಟ್ಟು ಹಿಂಗೆನ್ನ ಕಟ್ಟಿಂಗ್ ಮಾಡಿಬಿಟ್ಟು ಇಲ್ಲೇ ತಗೊಂಡು ಇಲ್ಲಿ ಕೂಡಿಸ್ದಾಗ ಅಷ್ಟು ಫಿನಿಷಿಂಗ್ ಚೆನ್ನಾಗಿ ಬರಲ್ಲ. ಇದೇನಿದ್ರು ಇವಾಗ ಈ ಥರ ಕಟ್ ಮಾಡಿ ಸ್ಟಿಚ್ ಮಾಡಿದಾಗ ತುಂಬ ಚೆನ್ನಾಗಿ ಫಿನಿಷಿಂಗು ಬರುತ್ತೆ, ತೋಳು ನೀಟಾಗಿ ಕೂರುತ್ತೆ. ಇಷ್ಟೊತ್ತು ನೋಡಿದ್ರಲ್ವ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರು ಹೊಸದಾಗಿ ನೋಡ್ತಿದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.